ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆರೋಗ್ಯ ವಿಭಾಗೀಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಲವಾರು ಸಂಚಿಕೆಗಳಿಂದ ವ್ಯಕ್ತಿತ್ವದ ಪ್ರಾಧಾನ್ಯತೆ ಏನು ನಮ್ಮಲ್ಲಿ ಆಗುವಂತಹ ಸರಿ ತಪ್ಪುಗಳನ್ನು ಮೌಲ್ಯಾಧಾರಿತವಾದಂತಹ ಶಿಕ್ಷಣ ಹಾಗೂ ಜಾಗೃತಿಯ ಮೂಲಕ ಹೇಗೆ ನಾವು ಉದ್ದೀಪನಗೊಳಿಸಿಕೊಳ್ಳಬಹುದು ಅನ್ನೋದನ್ನ ತಿಳ್ಕೊಳ್ತಾ ಬಂದಿದ್ದೀವಿ ಇಂದು ಕೂಡ ಈ ಕುರಿತಾದಂತಹ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಯುನಿಟ್ ಟ್ರೂತ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಫಿಂಗರ್ಪ್ರಿಂಟ್ ಎಕ್ಸ್ಪರ್ಟ್ ಆದಂತಹ ಶ್ರೀಯುತ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ ಅವರು ನಮ್ಮೊಂದಿಗಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಈಗ ಕಳೆದ ಒಂದು ಸಂಚಿಕೆಗಳಲ್ಲಿ ನಾವು ನೋಡೋದೇ ಆದರೆ ತಿಳಿಸ್ಕೊಡ್ತಾ ಇದ್ರಿ ಯಾವ ರೀತಿಯಾದಂಥ ಒಂದು ಪ್ರಧಾನ ವ್ಯಕ್ತಿತ್ವ ಇರತ್ತೆ ಅದಕ್ಕೆ ಸುತ್ತಮುತ್ತಲು ಪರಿಸರಕ್ಕೆ ಅನುಗುಣವಾಗಿ ಯಾವ ರೀತಿಯಾದಂತಹ ಒಂದು ಮಾರ್ಪಾಡುಗಳು ಅಥವಾ ಒಂದು ಕಾಂಬಿನೇಷನ್ಸ್ಗಳು ಆಗುತ್ತೆ ಯಾವುದನ್ನ ಹೇಗೆ ನೆಗೆಟ್ ಮಾಡಬಹುದು ಹಾಗೂ ಅದರಲ್ಲಿರುವಂತಹ ಒಂದು ಉತ್ತಮವಾದದನ್ನ ನಾವು ಹೇಗೆ ಇನ್ನೂ ಜಾಗೃತಿಗೊಳಿಸ್ಕೊಳ್ಬಹುದು ಅದ್ರ ಬಗ್ಗೆ ತಿಳ್ಕೊಂಡು ಹೇಗೆ ಇನ್ನೂ ನಾವು ರಿಸೋರ್ಸ್ ಆಗಬಹುದು ಅನ್ನೋದನ್ನ ನೀವು ಹೇಳ್ತಿದ್ರಿ ಇಂದು ಕೂಡ ಈ ಕುರಿತಾದಂಥ ಒಂದಷ್ಟು ಮಾಹಿತಿಯನ್ನು ನಿಮ್ಮಿಂದ ನಿರೀಕ್ಷೆ ಪಡ್ತಾ ಇದ್ದೀನಿ ಇಂದು ಸೆಕೆಂಡ್ ಆ್ಯಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಈ ಒಂದು ಪರ್ಸ್ನಾಲಿಟಿ ಇಶ್ಯೂಸ್ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ಈ ಕುರಿತಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಓಕೆ ಆಯುಷ್ ಟಿ ವಿಯೆ ಎಲ್ಲ ವೀಕ್ಷಕರಿಗೆ ಮುರುಳಿಯ ಪ್ರೀತಿಯ ನಮಸ್ಕಾರಗಳು ಲಾಸ್ಟ್ ಎಪಿಸೋಡಲ್ಲಿ ನಾವು ಪ್ರಭಾವಶಾಲಿ ಅಥವಾ ಇನ್ಫ್ಲುಯೆನ್ಷಿಯಲ್ ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ವಿ ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲಿಟಿ ತುಂಬ ಸೆನ್ಸಿಬಲ್ ಪರ್ಸ್ನಾಲಿಟಿ ಮತ್ತು ಅನ್ಲಿಮಿಟೆಡ್ ಅಥವಾ ಇನ್ಫೆನೆಟ್ ಪೊಟೆನ್ಷಿಯಲ್ ಇರುವಂಥ ಪರ್ಸ್ನಾಲಿಟಿ ಅಂತ ಹೇಳಿದ್ವಿ ಸೊ ಆ ಪರ್ಸ್ನಾಲಿಟಿನ ತುಂಬ ಎಮೋಷ್ನಲ್ ಸಪೋರ್ಟ್ ಕೊಡೋದ್ರ ಮೂಲಕ ಮತ್ತು ಅವರಿಗೆ ಪೂರಕವಾದಂತಹ ವಾತಾವರಣ ಏನು ರಫ್ ಆ್ಯಂಡ್ ಟಫ್ ಆಗಿ ಹ್ಯಾಂಡಲ್ ಮಾಡದೇ ಇರೋ ಅವರೆಲ್ಲ ಭಾವನೆಗಳಿಗೆ ಸ್ಪಂದಿಸ್ತಾ ಹೋದರೆ ಅವರು ತುಂಬ ಚೆನ್ನಾಗಿ ಅಚೀವ್ಮೆಂಟ್ಸ್ ಮಾಡ್ತಾರೆ ಅಂತ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ವಿ ಸೊ ನಾ ಹೇಳೋವಂಥ ವಿಚಾರಗಳು ತುಂಬ ಹೊಸದಾಗಿರುತ್ತೆ ನೀವು ಪೆನ್ನು ಪೇಪರ್ ತೊಗೊಂಡು ನೋಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ವಿಚಾರ ಯಾಕೆ ಅಂದರೆ ನಾವು ಪ್ರಪಂಚದಲ್ಲಿ ಕೇಳಿರುವಂಥ ಮಾಹಿತಿಗಳೆಲ್ಲವೂ ನಮಗೆ ಇವತ್ತು ಕನ್ಫ್ಯೂಷನ್ಸ್ಗಳನ್ನ ಕ್ರಿಯೇಟ್ ಮಾಡಿದೆ ಸೊ ಹಾಗಾಗಿ ನೀವು ಅಂತ ಹೇಳಿದರೆ ನಿಮ್ಮ ಬ್ರೈನ್ ಅಂತ ನಿಮ್ಮ ಬ್ರೈನಿಗೆ ಯಾವಾಗ ಸಂಪೂರ್ಣವಾದಂಥ ಸತ್ಯವಾದ ಮಾಹಿತಿ ಅಥವಾ ಕ್ಲಾರಿಟಿ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಆವಾಗ ಲೈಫ್ ತುಂಬ ಸುಲಲಿತವಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಮೇಡಮ್ ಇವತ್ತು ನಾನು ಅಡ್ಯಾಪ್ಟಿವ್ ಪರ್ಸ್ನಾಲಿಟಿ ಅಥವಾ ಹೊಂದಿಕೊಳ್ಳುವ ಪರ್ಸ್ನಾಲಿಟಿ ಬಗ್ಗೆ ನಾನು ಮಾತಾಡ್ತೀನಿ ಸೊ ಇನ್ಫ್ಲುಯೆನ್ಷಲ್ ಪರ್ಸ್ನಾಲಿಟಿ ಫಸ್ಟ್ ಲೆವೆಲ್ ಪರ್ಸ್ನಾಲಿಟಿ ಆದರೆ ಸೆಕೆಂಡ್ ಲೆವೆಲ್ ಅಡ್ಯಾಪ್ಟಿವ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಬೇಸಿಕಲಿ ವ್ಯಕ್ತಿತ್ವ ಅಂದರೆ ತನ್ನ ಆಲೋಚನೆಗಳು ಭಾವನೆಗಳು ಮತ್ತು ಗುಣ ಸ್ವಭಾವಗಳನ್ನು ಅಂತ ಹೇಳ್ತೀವಿ ವ್ಯಕ್ತಿತ್ವ ವಿಕಸನ ಅಂದರೆ ಏನು ಇದು ತುಂಬ ಜನರಿಗೆ ಎಲ್ಲರೂ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನೋ ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡ್ತಾರೆ ಸೊ ಮೊದಲನೇದಾಗಿ ನನಗೆ ಪರ್ಸ್ನಾಲಿಟಿನೇ ಏನು ಅಂತ ಗೊತ್ತಿಲ್ಲ ಅಂತ ಆದಾಗ ನನ್ನ ನಾನು ನನ್ನ ಬ್ರೈನ್ ಬೇರೆ ಪರ್ಸ್ನಾಲಿಟಿಯಲ್ಲಿರುವಂತಹ ಬೇರೆ ಬೇರೆ ಕ್ವಾಲಿಟಿಗಳನ್ನು ಅಡಾಪ್ಟ್ ಮಾಡ್ಕೊತ ಹೋದಾಗ ಬ್ರೈನಿಗೆ ತನ್ನ ಒರ್ಜಿನಾಲಿಟಿ ಮರ್ತೋಗ್ಬಿಡುತ್ತೆ ಇಂಡಿವಿಜುವಾಲಿಟಿ ಮರ್ತೋಗ್ಬಿಡುತ್ತೆ ಇವತ್ತು ನಮ್ಮ ಸಮಾಜದಲ್ಲಿ ಏನು ಹೇಳ್ತಾರೆ ಈಕ್ವಾಲಿಟಿ ಈಕ್ವ್ಯಾಲಿಟಿ ಅಂತ ಕರಿತಿದ್ದಾರೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಪೂರ್ಣವಾದಂಥ ಕ್ಲ್ಯಾರಿಟಿ ಇಲ್ಲ ಎಲ್ಲಿ ಈಕ್ವ್ಯಾಲಿಟಿ ಇರಬೇಕು ಎಲ್ಲಿ ಈಕ್ವ್ಯಾಲಿಟಿ ಇಲ್ಲ ಅಂತ ಸೃಷ್ಟಿನಿಯಮದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಗೇ ಇರಬೇಕು ಎಲ್ಲರೂ ಯೂನೀಕ್ ಆಗಿರೋದಂತಲೂ ನಾವೆಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿದೆ ಆದರೆ ಗುಣ ಸ್ವಭಾವಗಳು ಎಲ್ಲವೂ ಒಂದೇ ಇರಬೇಕು ಅನ್ನೋ ಥರ ಮಾತಾಡ್ಬಿಡ್ತಿದ್ದೀವಿ ಅಂದರೆ ವ್ಯಕ್ತಿತ್ವ ಎಲ್ಲದೂ ಕೂಡ ಬೇರೆಯವರಿಗೆ ನೋವಾಗದೇ ಇರೋ ಸಂತೋಷವನ್ನು ಕೊಡುವಂತಹ ವ್ಯಕ್ತಿತ್ವದಲ್ಲಿ ಈಕ್ವಾಲಿಟಿ ಇದ್ದರೆ ಇಟ್ಸ್ ರಿಯಲಿ ಗುಡ್ ಅವರ ಪವರ್ ಪೊಟೆನ್ಷಿಯಲ್ ಅನ್ನೋ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಾಗ ಅಲ್ಲಿ ಎಲ್ಲೂ ಈಕ್ವಾಲಿಟಿ ಇರಬಾರದು ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲವನ್ನೂ ಈಕ್ವಲ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಬಟ್ ಇಟ್ ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ಬೋದು ಯಾಕೆ ಅಂದರೆ ಇವಾಗ ಕೆಲವು ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಇಷ್ಟ ಇದ್ದರೆ ಅವರಿಗೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಕೊಟ್ಟರೆ ಅವರದರಲ್ಲಿ ತುಂಬ ಕ್ಲೇವರ್ ಆಗ್ತಾರೆ ಇವಾಗ ನೀವು ಕಮ್ಯುನಿಕೇಷನಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ಗಳ ಬಗ್ಗೆ ನಿಮಗೆ ಎಜುಕೇಷನ್ ಕೊಡಬೇಕಾಗತ್ತೆ ಅಂದರೆ ನಿಮ್ಮ ಬ್ರೈನ್ ಯಾವುದನ್ನು ತುಂಬ ಚೆನ್ನಾಗಿ ಅನುಭವಿಸುತ್ತೆ ಅನುಭವಿಸೋದನ್ನು ತುಂಬ ಖುಷಿಯಾಗಿ ಅನುಭವಿಸುತ್ತೆ ಮತ್ತು ಅದನ್ನು ಯಾರೂ ಮಾಡೋಕ್ಕೆ ಅಂಥ ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗುತ್ತೆ ಅಂದರೆ ನಿಮಗೆ ಆ ರೀತಿಯಾದಂಥ ಎಜುಕೇಷನ್ ಬೇಕು ಅಂತ ಹೇಳ್ತೀವಿ ನಮಗೆ ಟಿಲ್ ಟೆಂತ್ ಸ್ಟ್ಯಾಂಡರ್ಡ್ ತನಕ ಬೇಕಾಗಿರುವಂಥ ಎಜುಕೇಷನ್ ಏನಪ್ಪಾ ಹೇಳಿದ್ರೆ ನಮ್ಮ ಜೀವನವನ್ನು ನಾವು ಯಾವ ರೀತಿ ಸಮೃದ್ಧವಾಗಿ ಕಟ್ಟಿಕೊಳ್ಳಬೇಕು ಅನ್ನೋ ಅನುಸಾರವಾಗಿ ಎಜುಕೇಷನ್ ಬೇಕಾಗಿತ್ತು ಆದರೆ ನಮ್ಮ ಪಾಶ್ಚಾತ್ಯ ಎಜುಕೇಷನನ್ನು ನಾವು ಮಾರ್ಪಡಿಕೆ ಮಾಡಿ ಪಾಶ್ಚಾತ್ಯರ ಎಜುಕೇಷನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಎಲ್ಲವನ್ನೂ ನಾವು ಗೊಂದಲಕ್ಕಿಳ ಮಾಡ್ಕೊಂಡು ಬಿಟ್ಟಿದ್ದೀವಿ ಹಾಗಾಗಿ ಅಟ್ಲೀಸ್ಟ್ ಮನೆಯಲ್ಲಿ ಆದರೂ ಕೂಡ ನೀವು ಪೇರೆಂಟ್ಸು ಮಕ್ಕಳಿಗೆ ಯಾವ ರೀತಿಯಾದಂಥ ಲೈಫ್ ರಿಲೇಟೆಡ್ ಎಜುಕೇಷನನ್ನು ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡಲೇಬೇಕು ಅಪ್ಪ ಅಮ್ಮನಲ್ಲಿ ಕೆಲವೊಂದು ಮಿಸ್ ಆಗಿದ್ದಾಗ ಮಕ್ಕಳಿಗೆ ಕೊಡೋಕ್ಕಾಗ್ತಾ ಇಲ್ಲ ಯಾವ ಅಪ್ಪ ಅಮ್ಮನಲ್ಲಿ ಇದೆ ಅದು ನಿಜವಾಗ್ಲೂ ಸಿಗ್ತಾ ಇದೆ ಅಂತ ಹೇಳ್ಬೋದು ಎಲ್ಲ ಪೋಷಕರು ತಪ್ಪು ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗ್ಬಿಡುತ್ತೆ ಕೆಲವೊಬ್ಬರು ಪೋಷಕರು ತುಂಬ ಅತ್ಯುತ್ತಮವಾದಂಥ ಪೋಷಣೆಯನ್ನು ಮಾಡ್ತಿದ್ದಾರೆ ಅವ್ರಿಗೆ ಸಿಕ್ಕಂಥ ಅನುಭವಗಳು ನಾಲೆಡ್ಜಿಂದ ಸೊ ನಾನು ಹೇಳೋವಂಥ ಪರ್ಸ್ನಾಲಿಟಿ ಇವತ್ತು ಇನ್ಫ್ಲು ಅಡ್ಯಾಪ್ಟಿವ್ ಪರ್ಸ್ನಾಲಿಟಿ ಅಂತ ಈ ಪರ್ಸ್ನಾಲಿಟಿ ಅನ್ನೋರು ನಮ್ಮ ಪಾಪ್ಯುಲೇಷನಲ್ಲಿ ಅರು ಅರುವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನಲ್ಲಿ ಇದ್ದಾರೆ ಸೊ ಹಾಗಾಗಿ ಈ ರೀತಿಯಾದಂತಹ ವ್ಯಕ್ತಿತ್ವದವರು ಯಾವ ರೀತಿಯಾಗಿ ಇರ್ತಾರೆ ಅನ್ನೋದಕ್ಕೆ ನಾನು ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಬೇಸಿಕಲಿ ಇವರು ಯಾವಾಗಲೂ ಸಹ ರಿಲೇಷನ್ಶಿಪ್ಪಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅಂದರೆ ಇವರು ರಿಲೇಷನ್ಶಿಪ್ಪಿಗೆ ತುಂಬ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅಂದರೆ ಜೊತೇಲಿರುವಂತಹ ಅಪ್ಪ ಅಮ್ಮ ಅಥವಾ ಜೊತೆಲಿ ಒಡ ಹುಟ್ಟಿದವ್ರು ಏನು ಮಾಡಬೇಕು ಇದಕ್ಕೆ ಸೆನ್ಸಿಬಲ್ ಆಗಿರಬೇಕು ಇದನ್ನು ಗುರ್ತಿಸಬೇಕು ಅಂತ ಹೇಳ್ತೀವಿ ಮೊದಲನೇದಾಗಿ ಸೆನ್ಸಿಬಲ್ ಆಗಿರಬೇಕಂದ್ರೆ ಏನು ರಿಲೇಷನ್ಶಿಪ್ಪಿಗೆ ವ್ಯಾಲ್ಯೂ ಮಾಡಬೇಕೆಂದ್ರೆ ಏನಪ್ಪ ಅಂತ ಹೇಳಿದ್ರೆ ನೀವು ಏನೇ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರು ಕೂಡ ಯಾವುದೇ ವಿಚಾರಗಳ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕಾದ್ರೆ ಈ ಅಡಾಪ್ಟಿವ್ ಮಗುವನ್ನ ನೀವು ಇನ್ಕ್ಲೂಸಿವ್ ಮಾಡಿರಬೇಕು ಅಂತ ಹೇಳ್ತೀವಿ ಅಂದರೆ ಎಲ್ಲ ಡಿಸ್ಕಷನಲ್ಲಿ ಇವ್ರನ್ನ ಒಳಗೂಡಿಸಿಕೊಂಡಿರಬೇಕು ಅಂತ ನೀವು ಚಿಕ್ಕ ಮಕ್ಕಳು ಇವರಿಗೆ ಏನೂ ಗೊತ್ತಾಗ ಲ್ಲ ಇವ್ರ ಇವ್ರ ಮುಂದೆ ನಾವು ಇದನ್ನೆಲ್ಲ ಮಾತಾಡಬಾರ್ದು ಅಂತ ಏನಾದರೂ ನೀವು ಅವ್ರನ್ನ ಎಕ್ಸ್ಕ್ಲೂಸಿವ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಅವರಿಗೆ ರಿಲೇಶನ್ಶಿಪ್ಗಳ ಮೇಲೆ ಡೌಟ್ಸ್ಗಳು ಫಾರ್ಮೇಷನ್ ಆಗೋಗ್ಬಿಡುತ್ತೆ ಅಪ್ಪ ಅಮ್ಮ ನನ್ನನ್ನು ಟ್ರಸ್ಟ್ ಮಾಡಲ್ಲ ಅನ್ನೋ ಮನೋಭಾವನೆಗೆ ಅವರು ಶಿಫ್ಟ್ ಆಗೋಗ್ಬಿಡ್ತಾರೆ ಸೊ ಆ ಕಾರಣವಾಗಿ ಎಲ್ಲ ಪೇರೆಂಟ್ಸಿಗೆ ಒಂದು ಕೊಡುವಂಥ ಇಂಪಾರ್ಟೆನ್ಸ್ ಇನ್ಪುಟ್ ಇಂಪಾರ್ಟೆಂಟ್ ಇನ್ಪುಟ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ನೀವು ಯಾವಾಗಲೂ ಇನ್ಕ್ಲೂಸಿವ್ ಮಾಡ್ಕೊಂಡಿರಬೇಕು ಎಮೋಷ್ನಲ್ ಸಪೋರ್ಟನ್ನು ಕೊಡ್ತಾ ಇರಬೇಕು ನಿಮ್ಮ ಮಕ್ಕಳಿಗೆ ಹೆಲ್ಪಿಂಗ್ ತುಂಬ ಜಾಸ್ತಿ ಬೇಕಾಗಿರುತ್ತೆ ನೀವು ತುಂಬ ಜಾಸ್ತಿ ಅವ್ರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಯಾಕೆ ಹೇಳಿದ್ರೆ ಅವ್ರು ಯಾವುದೇ ಒಂದು ನಿರ್ಧಾರವನ್ನು ತೊಗೊಳ್ಬೇಕಾದ್ರೆ ಅಥವಾ ಯಾವುದೇ ಒಂದು ಕೆಲಸವನ್ನು ಅವರು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅಲ್ಲಿ ಅಪ್ಪ ಅಮ್ಮನ ಒಂದು ಒಪಿನಿಯನನ್ನು ಅನ್ನು ಕೇಳಿಯೇ ಕೇಳ್ತಾರೆ ಹಾಗೂ ಆ ಒಪಿನಿಯನ್ ಯಾವ ರೀತಿ ಆಗಿರ್ಬೇಕಂದ್ರೆ ಮಗುಗೆ ತಾನು ಮಾಡ್ತೀನಿ ಅಂತ ಆಲ್ರೆಡಿ ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿರ್ಬೇಕಾರೆ ಅಪ್ಪ ಎಸ್ ಅಂತ ಹೇಳಬೇಕು ಅಮ್ಮ ಎಸ್ ಅಂತ ಹೇಳಬೇಕು ಆದರೆ ನಾವು ನೋಡ್ತಿರುವಂಥ ಪೇರೆಂಟಿಂಗ್ ಏನಾಗುತ್ತೆ ಅಂದರೆ ಮಗು ತುಂಬ ಕ್ಯಾಲಿಬರ್ ಇರುತ್ತೆ ಮಗು ಒಂದು ಐಡಿಯಾ ತೊಗೊಂಡು ಬರುತ್ತೆ ಒಂದು ಟಾಸ್ಕ್ ಮಾಡಬೇಕಂತ ಮುಂದೆ ಬಂದಾಗ ಅದನ್ನು ಈ ರೀತಿ ಮಾಡಬೇಕಾಗಿತ್ತು ನೀನು ಆ ರೀತಿ ಮಾತಾಡ್ಬೇಕು ಮಾಡಬೇಕಾಗಿತ್ತು ಇದು ಸರಿಯಲ್ಲ ಇದು ತಪ್ಪು ಅಂತ ಹೇಳಿದಾಗ ಮಗು ನೆಕ್ಸ್ಟ್ ಟೈಮ್ ಬಂದು ನಿಮ್ಮನ್ನು ಒಪಿನಿಯನ್ ಕೇಳಲ್ಲ ಯಾಕೆ ಅಂದರೆ ಮಗು ಬಂದು ಒಪಿನಿಯನ್ ಕೇಳ್ತಿರುವ ಹಿಂದೆ ಇರುವಂಥ ಸೈಕಾಲಜಿ ಏನಪ್ಪ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ರಿಲೇಶನ್ಶಿಪ್ಪಿಗೆ ವ್ಯಾಲ್ಯೂ ಮಾಡಿ ಮಗು ಅದಕ್ಕೋಸ್ಕರ ಅಪ್ಪ ಅಮ್ಮ ಅದರಿಂದ ನೆಕ್ಸ್ಟ್ ಬೇಜಾರು ಆಗಬಾರ್ದು ನನ್ನ ನಿರ್ಧಾರಗಳ ಆಧಾರಿತವಾಗಿ ಅಂತೇಳಿ ಮಗು ಬಂದು ಒಪಿನಿಯನ್ನ ಕೇಳ್ತಾ ಇರುತ್ತೆ ಆದರೆ ಅಪ್ಪ ಅಮ್ಮ ಏನು ತಿಂಕ್ ಮಾಡ್ತೀರಾ ಅಂದರೆ ನಿಮಗೆ ಸೈಕಾಲಜಿ ಗೊತ್ತಿಲ್ಲದೆ ಕಾರಣ ಮಗು ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ಬಿಡ್ತೀರಾ ಸೊ ಈ ಮಕ್ಕಳು ಕಂಪ್ಲೀಟ್ಲಿ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಮಕ್ಕಳಾಗಿರ್ತಾರೆ ಈ ಮಕ್ಕಳಿಗೆ ಅಪ್ಪ ಅಮ್ಮಂಗೆ ಬೇಜಾರು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಒಪಿನಿಯನ್ ಕೇಳ್ತಾರೆ ವಿನಃ ಅಥವಾ ಅವರು ಇನ್ಕೇಪಬಲ್ ಇದ್ದಾರೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂತ ನಿಮ್ಮನ್ನು ಒಪಿನಿಯನ್ ಕೇಳಲ್ಲ ಆದರೆ ಬುದ್ಧಿ ಇರುವಂತಹ ಅಪ್ಪ ಅಮ್ಮ ಎಕ್ಸ್ಪೀರಿಯನ್ಸ್ ಆಗಿರೋ ಅಪ್ಪ ಅಮ್ಮ ಏನು ಮಾಡಿಬಿಡ್ತಾರೆ ಅವರದ್ದೇ ಆದಂಥ ಅನುಭವಗಳನ್ನ ಅವ್ರ ಮುಂದೆ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರದ್ದೇ ಆದಂಥ ಗೈಡ್ಲೈನ್ಸ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆವಾಗ ಮಕ್ಕಳಿಗೆ ತನ್ನ ಮೇಲೆ ತನಗೆ ಲೋ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಅವ್ರ ಇಮೇಜ್ ತುಂಬ ಲೋ ಆಗಿ ಕಾಣಿಸ್ಬಿಡುತ್ತೆ ನಾನು ಏನಕ್ಕೂ ಅರ್ಹನೇ ಅಲ್ವಲ್ಲ ಯಾನ್ ಏನನ್ನೇ ಕೇಳೋಕ್ಕೋದ್ರೂ ಕೂಡ ಅಪ್ಪ ಅಮ್ಮ ಅದನ್ನು ಒಪ್ಪೋದೇ ಇಲ್ವಲ್ಲ ಅನ್ನೋ ಮನೋಭಾವನೆಗೆ ಬಂದೋಗ್ಬಿಟ್ಟಿರ್ತಾರೆ ಇವನ್ ನಾನು ಕೂಡ ಆ ರೀತಿಯಾದಂಥ ಒಂದು ವ್ಯಕ್ತಿತ್ವದವನೇ ಸೊ ನಾನು ಎಪ್ಪತ್ತು ಪರ್ಸೆಂಟ್ ಬೇರೆಯವರ ಒಪಿನಿಯನ್ನ ಕೇಳಿ ನನ್ನ ಜೀವನದಲ್ಲಿ ನಾನು ನಿರ್ಧಾರಗಳನ್ನ ಮಾಡ್ತಾ ಇರ್ತೀನಿ ಹಾಗಂತ ನಾನು ಡಿಪೆಂಡೆಂಟ್ ಇದ್ದೀನಿ ಅಂತ ಅಲ್ಲ ನನ್ನ ರಿಲೇಷನ್ಶಿಪ್ಪಲ್ಲಿ ನನ್ನಿಂದ ಯಾರು ನೋ ಅನ್ಬಾರ್ದು ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಅವ್ರ ಒಪಿನಿಯನ್ಗಳಿಗೆ ನಾನು ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೀನಿ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ದಟ್ ಪ್ರೆಸೆನ್ಸ್ ಮತ್ತೆ ಅವ್ರು ನಮಗೆ ಒಂದು ಟೈಮ್ ಕೊಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ ಸೊ ಈ ಮಕ್ಕಳಿಗೆ ಎಲ್ಲಿ ಹೋದರೂ ಕೂಡ ಅಪ್ಪ ಅಮ್ಮನ ಜೊತೆನೇ ಇರಬೇಕು ಅನ್ನೋ ಒಂದು ಭಾವನೆ ಇರುತ್ತೆ ಇವಾಗ ಕೆಲವು ಮಕ್ಕಳನ್ನ ನಾವು ಶಾಲೆ ಅಂದರೆ ಆಸ್ಟೆಲ್ಲಿ ಕಳಿಸ್ಬೇಕಾಗಿ ಕಳಿಸ್ಬಾರ್ದ ಅಂತೆಲ್ಲ ಕೆಲವು ಪೇರೆಂಟ್ಸ್ ಕ್ವಶನ್ ಇರುತ್ತೆ ಈ ರೀತಿಯಾದಂಥ ಮಕ್ಳುಗಳನ್ನು ನೀವು ಆಸ್ಟೆಲ್ಗೆ ಕಳಿಸುವ ಹಾಗೆಯೇ ಇಲ್ಲ ಕಳಿಸಿದರೆ ನಿಮ್ಮ ಮೇಲೆ ಪ್ರತಿದಿನ ನಿಮ್ಮ ಜೊತೆಗಿರಬೇಕಿತ್ತು ನಿಮ್ಮ ಜೊತೆಗಿರಬೇಕಿತ್ತು ಅಂತ ರಾತ್ರಿ ಅಂದ್ಕೊಂಡೇ ಮಲ್ಕೊಳ್ತಾರೆ ಬೆಳಗ್ಗೆ ಎದ್ದಾಗ ಅಪ್ಪ ಅಮ್ಮನ ಆಬ್ಸೆನ್ಸ್ ಇರುತ್ತೆ ಆವಾಗ ಅಪ್ಪ ಅಮ್ಮನ ಮೇಲೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಲ್ಲಿರೋರು ಯಾರಾದರೂ ವಾರ್ಡನ್ ಅಥವಾ ಟೀಚರ್ ಅವ್ರಿಗೆ ಬೇಕಾಗಿರೋ ಥರ ಕಂಪ್ಲೀಟ್ ಎನ್ವಾಲ್ಮೆಂಟ್ ಕೊಟ್ಟರೆ ಓಕೆ ಓಕೆ ಒಂದು ಫಿಫ್ಟಿ ಪರ್ಸೆಂಟ್ ಆಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತಾರೆ ಅಲ್ಲೂ ಏನಾದರೂ ಸ್ವಲ್ಪ ಅವರನ್ನು ಪಾರ್ಶಾಲಿಟಿ ಮಾಡುವಂಥ ವಾತಾವರಣ ಅಥವಾ ಕ್ರಿಟಿಸೈಸ್ ಮಾಡುವಂಥ ವಾತಾವರಣ ಅವರನ್ನು ಬೇರೆಯವರಿಗೆ ಕಂಪೇರ್ ಮಾಡಿ ನೀನು ಸ್ವಲ್ಪ ಇನ್ಕೇಪಬಲ್ ಇದೆಯಾ ಅಂತ ಹೇಳೋವಂಥ ವಾತಾವರಣ ಇದೆ ಅಂದರೆ ಅವರು ಪ್ರತಿ ದಿನ ಹಾಸ್ಟೆಲ್ ಲೈಫನ್ನು ಅವರು ತುಂಬ ಬೇಜಾರಾಗಿ ಕಳೀತಾರೆ ಅಂತ ಹೇಳ್ಬೋದು ಇದೆಲ್ಲ ಮನಸ್ಸಿನ ಮಾತು ಮೇಡಮ್ ನಮ್ಮ ಮನಸ್ಸಿನ ಮಾತುಗಳನ್ನ ನಾವು ಯಾವಾಗಲೂ ಹೇಳ್ಕೊಂಡ್ಲಿಲ್ಲ ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಲಿಲ್ಲ ಹನ್ನೆರಡು ವರ್ಷದ ಒಳಗಡೆ ಈ ರೀತಿಯಾದಂಥ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವ್ರಗಳಿಗೆ ಯಾವುದು ಸರಿ ಅನ್ನೋದು ಗೊತ್ತಾಗಲ್ಲ ಯಾವುದು ತಪ್ಪು ಅನ್ನೋದು ಗೊತ್ತಾಗಲ್ಲ ಸೊ ಇದು ಆ್ಯಕ್ಚುಲಿ ಯೂನಿವರ್ಸಲ್ ಫಿಲಾಸಫಿ ಬೇರೆ ಮಕ್ಕಳಿಗೂ ಬೇರೆ ಪರ್ಸ್ನಾಲಿಟಿ ಅವ್ರಿಗೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗ್ತಿರಲ್ಲ ಯಾಕೆಂದರೆ ಲಾಜಿಕಲ್ ಬ್ರೈನ್ ತಾರ್ಕಿಕ ಬ್ರೈನ್ ಕೆಲಸ ಮಾಡ್ತಿರಲ್ಲ ಅಂತ ಹೇಳ್ತೀವಿ ದಟ್ ಈಸ್ ಎಕ್ಸಾಕ್ಟ್ಲಿ ಲೆಫ್ಟ್ ಬ್ರೈನ್ ಅಂತ ಕರಿತೀವಿ ಸೊ ಹಾಗಿರ್ಬೇಕಾದ್ರೆ ಅಪ್ಪ ಅಮ್ಮಗಳು ಏನು ಹೇಳಿದ್ರು ಕೂಡ ಮಕ್ಕಳು ಅವ್ರಿಗೆ ನೋವಾಗಬಾರ್ದಲ್ಲ ಅಂತ ಅದಕ್ಕೋಸ್ಕರ ಹ್ಞೂ ಅಂದ್ಬಿಡ್ತಾರೆ ಆಸ್ಟೆಲ್ಲಿಗೆ ಸೇರೋಕ್ಕೆ ಅಂದರೆ ಅವ್ರು ಏನೋ ಮಾಡೋ ಹೊರಟಿದ್ದಾರೆ ಅವ್ರ ಮನಸ್ಸಿಗೆ ನೋವಾಗಬಾರ್ದು ನಾನು ಹೇಳ್ಬೋದಿತ್ತು ನನಗೆ ಹಾಸ್ಟೆಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಬಟ್ ಆ ಸಮಯದಲ್ಲಿ ನಮಗೆ ಹೇಳೋಕ್ಕೆ ಗೊತ್ತಾಗಲ್ಲ ಆ ನಿರ್ಧಾರವೂ ಕೂಡ ಅಪ್ಪ ಅಮ್ಮನಿಗೆ ಬೇಜಾರು ಆಗಬಾರ್ದು ಅಂತ ತೊಗೊಂಡಿರೋದೇ ಆಗಿರುತ್ತೆ ಸೊ ಇದೆಲ್ಲಾದ್ರೂ ಪೇರೆಂಟ್ಸ್ ಥಿಂಕ್ ಮಾಡಬೇಕು ಸೊ ಇದನ್ನು ಥಿಂಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನೀವು ಮಕ್ಕಳ ಬೆಳವಣಿಗೆಗೋಗಿಯೇ ಮಾಡ್ತಿದ್ದೀರಾ ಅಂತಲೂ ನಮಗೆ ಗೊತ್ತು ಆದರೆ ಆ ಮಗುಗೆ ಗೊತ್ತಾಗಿರಲ್ಲ ನೀವು ಯಾತಕ್ಕೋಸ್ಕರ ಮಾಡ್ತಿದ್ದೀರ ಅಂತ ಅವರ ಪ್ರಾಸೆಸ್ನೇ ಎಂಜಾಯ್ ಮಾಡೋದಿಲ್ಲ ಮಾಡಲ್ಲ ಮಾಡುವುದೇ ಇಲ್ಲ ಮೇಡಮ್ ಈ ಮುನ್ನೂರ ಅರವತ್ತೈದು ದಿನದಲ್ಲಿ ಇನ್ನೂರ ಹತ್ತು ದಿನ ಸ್ಕೂಲ್ಸ್ ಇರುತ್ತೆ ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ಆ ಇನ್ನೂರ ಹತ್ತು ದಿನವೂ ಅವ್ರು ಖುಷಿಯಾಗಿರೋಲ್ಲ ಉಳಿದಿರೋಂಥ ಎಲ್ಲ ದಿನ ಕೂಡ ಅಪ್ಪ ಅಮ್ಮನ ಜೊತೆ ಇದ್ದಿದ್ದ ದಿನ ಎಲ್ಲ ಖುಷಿ ದಿನನೇ ಅಪ್ಪ ಬೈಲಿ ಖುಷಿ ಅಪ್ಪ ಒಡಿಲಿ ಖುಷಿ ಎಲ್ಲನೂ ಖುಷಿ ಆದರೆ ಬ್ರೈನ್ ಅಪ್ಪ ಅಮ್ಮ ಬೇಜಾರು ಖುಷಿ ಅಥವಾ ಪನಿಷ್ಮೆಂಟ್ ಅಂತ ಏನೂ ಬೈಫರ್ಗೆಟ್ ಮಾಡಿರಲ್ಲ ಎಲ್ಲದನ್ನೂ ತೊಗೊಂಡಿರುತ್ತೆ ಮೇಲೆ ಹದಿನಾರು ವರ್ಷ ಆದಮೇಲೆ ಅದು ರಿವೆಂಜ್ ತೀರಿಸ್ಕೊಳುತ್ತೆ ದಿಸ್ ಈಸ್ ಹೌ ಬ್ರೈನ್ ಫಂಕ್ಷನ್ಸ್ ಅಂತ ಅಪ್ಪ ಅಮ್ಮ ಪನಿಷ್ಮೆಂಟ್ ಕೊಟ್ಟಿರ್ಬೋದು ಅಡ್ಯಾಪ್ಟಿವ್ ಮಕ್ಕಳಿಗೆ ಕೊಡಬಾರ್ದಾಗಿರುವಂಥ ವಿಚಾರ ವಾತಾವರಣ ಏನಪ್ಪ ಅಂದರೆ ಪನಿಷ್ಮೆಂಟ್ಸ್ ಬೈಗಳು ಸ್ಕೋಡಿಂಗ್ಸ್ಗಳು ಯಾಕೆಂದ್ರೆ ಯಾಕೆಂದರೆ ರಿಲೇಷನ್ಶಿಪ್ಪಿಗೆ ತುಂಬ ವ್ಯಾಲ್ಯೂ ಮಾಡ್ತಾಯಿರ್ತಾರೆ ಸೊ ರಿಲೇಷನ್ಶಿಪ್ಪಿಗೆ ವ್ಯಾಲ್ಯೂ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಬೈದಿರುವಂಥದ್ದು ಪನಿಷ್ಮೆಂಟ್ ಕೊಟ್ಟಿರುವಂಥದ್ದು ಎಲ್ಲದೂ ಬ್ರೈನ್ ರಿಸೀವ್ ಮಾಡ್ಕೊಂಡೇ ಮಾಡ್ಕೊಂಡಿರುತ್ತೆ ಹದಿನಾರು ವರ್ಷ ಆದ ತಕ್ಷಣ ಎಲ್ಲ ರಿವರ್ಸ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಬ್ರೈನ್ ಸೇಡನ್ನು ತೀರಿಸ್ಕೊಳ್ಳೋ ತನಕ ಬಿಡುವುದೇ ಇಲ್ಲ ಯಾಕೆ ಅಂದರೆ ಎಲ್ಲ ಅಕಾರ್ಡಿಂಗ್ ಟು ದ ಸೈಕಾಲಜಿ ಏನು ಹೇಳ್ತಾರೆ ಅಂದರೆ ಎಲ್ಲ ಬ್ರೈನ್ಗಳು ಪ್ಲಷರನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡುತ್ತೆ ವಿನಃ ಪೇಯ್ನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಇದು ಪೇರೆಂಟ್ಸಿಗೆ ಗೊತ್ತಿಲ್ಲ ಅಥವಾ ಟೀಚರ್ಸಿಗೆ ಗೊತ್ತಿಲ್ಲ ಅಥವಾ ಗಾರ್ಡಿಯನ್ಸ್ ನಮಗೆ ಗೊತ್ತಿಲ್ಲ ನಾವೇನು ಮಾಡ್ಬಿಡ್ತೀವಿ ಆ ಮಗು ಆಗಲಿ ಅಂತ ಪನಿಷ್ಮೆಂಟ್ಸ್ ಅಥವಾ ಕೋಲ್ಡ್ಸ್ ಕೋಲ್ಡಿಂಗ್ಸ್ಗಳನ್ನ ಮಾಡ್ತಾ ಹೋಗ್ಬಿಡ್ತೀವಿ ಆದರೆ ಮಗು ಹದಿನಾರು ವರ್ಷ ಆದಮೇಲೆ ಗ್ಯಾರಂಟಿ ತಿರುಗಿ ಬಿದ್ದೇ ಬೀಳುತ್ತೆ ಅದಕ್ಕೆ ನಾವೆಲ್ಲ ಅಡಲ್ಟ್ಸ್ ಹೆಂಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಮಕ್ಕಳು ಅಡೊಲಸೆನ್ಸ್ ಏಜ್ ಅಥವಾ ಟೀನ್ ಏಜ್ ರೀಚ್ ಆಗಿಬಿಟ್ರೆ ಸಾಕು ಅವ್ರು ನಮ್ಮ ಮಾತು ಕೇಳಲ್ಲ ಅನ್ನೋ ಒಂದು ಮಿತ್ಗೆ ಬಂದುಬಿಟ್ಟಿವಿ ಸೊ ಇದು ಮಿತ್ ಇದು ಭ್ರಮೆ ಎಲ್ಲ ಮಕ್ಕಳು ನಿಮ್ಮ ಪ್ರೀತಿ ಮಾತನ್ನು ಕೇಳೋಕ್ಕೇ ರೆಡಿ ಇರ್ತಾರೆ ಆದರೆ ನೀವು ನಿಮಗೆ ಗೊತ್ತಿಲ್ಲದೆ ಚೈಲ್ಡ್ಹುಡಲ್ಲಿ ಅವ್ರನ್ನ ಸರಿ ಮಾಡಬೇಕು ಡಿಸಿಪ್ಲಿನ್ ಕಲಿಸಬೇಕು ಅಂತ ವಾತಾವರಣ ಕೊಟ್ಟಿದ್ದಕ್ಕಾಗಿ ನಿಮ್ಮ ಮಗು ನಿಮ್ಮ ಮೇಲೆ ನೆಗೆಟಿವ್ ಇಮೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಅವರು ದೊಡ್ಡವ್ರು ಆದ ತಕ್ಷಣ ನಿಮಗೆಲ್ಲ ರೀತಿಯಾದಂಥ ಉಲ್ಟಾ ಮಾತುಗಳನ್ನು ಹೇಳೋಕ್ಕೆ ಅಥವಾ ನೀವ್ಯಾರು ಕೇಳೋಕ್ಕೆ ಅನ್ನೋ ಲೆವೆಲ್ಲಿಗೆ ಮಕ್ಕಳು ಇವತ್ತು ಬಂದೋಗ್ಬಿಟ್ಟಿದ್ದಾರೆ ಇವೆಲ್ಲ ಟ್ರಿಗರ್ ಪಾಯಿಂಟ್ಸ್ ಅವರಿಗೆ ಎವ್ರಿ ಎವ್ರಿ ಡೇ ಮೇಡಮ್ ನಮ್ಮ ಲೈಫಲ್ಲಿ ಏನಾಗಿದೆ ಅದೆಲ್ಲದೂ ಒಂದು ಟ್ರಿಗರಿಂಗ್ ನನಗೆ ನನಗೇನು ಕಂಫರ್ಟಬಲ್ ಅಂತ ಅನಿಸುತ್ತೆ ನನಗೇನು ಇಷ್ಟ ಆಗುತ್ತೆ ಅದೇ ವಾತಾವರಣ ನೀವು ಕೊಟ್ಟರೆ ನೀವು ಲೈಫ್ ಟೈಮ್ ನೀವೇನು ಹೇಳಿದ್ರು ನನ್ನ ಹೃದಯ ನನ್ನ ಮಾತು ಕೇಳುತ್ತೆ ನಿಮ್ಮ ಮಾತನ್ನು ಕೇಳಬೇಕು ಅಂತ ಆಸೆ ಪಡುತ್ತೆ ನನಗೆ ಟ್ರಿಗರ್ ಆಗಿದ್ದಂಥ ಎಲ್ಲ ಮೂಮೆಂಟ್ಗಳನ್ನು ಅದು ವಾಪಸ್ ಕೊಟ್ಟೇ ಕೊಡುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುತ್ತೆ ಬ್ರೈನ್ ಅನ್ನೋದು ತುಂಬ ಬ್ಯೂಟಿಫುಲ್ ಥರ ನೀವು ರೋಸನ್ನು ಹೆಂಗೆ ಎಂಜಾಯ್ ಮಾಡ್ತೀರಲ್ಲ ಒಂದು ಹಣ್ಣನ್ನು ಎಷ್ಟು ಚೆನ್ನಾಗಿ ಸವಿತಿರಲ್ಲ ನೀವು ಬ್ರೈನ್ ಅನ್ನೋದನ್ನು ಹಂಗೆ ಸವಿಬೇಕು ಅದು ಯೂನಿಕ್ ಇದೆ ಅದು ಬ್ಯೂಟಿಫುಲ್ ಇದೆ ಅವ್ರ ಗುಣ ಸ್ವಭಾವಗಳನ್ನ ಒಪ್ಕೊಂಡ್ಬಿಟ್ರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಹೇಳಿಬಿಟ್ರೆ ಸಾಕು ಅವ್ರು ನಿಮ್ಮ ಲೈಫ್ ಟೈಮ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಬಟ್ ನಿಮ್ಮ ಆಸೆಗಳೇ ಏನು ಆಕಾಂಕ್ಷೆಗಳೇ ಏನು ನಿಮ್ಮ ಬಯಕೆಗಳು ಏನೇನೋ ಆಗಿದ್ವು ಅವುಗಳನ್ನು ನೀವು ಈಡೇರಿಸೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ಸರ್ಕಮ್ಸ್ಟೆನ್ಸಸ್ ಬಿಕಾಸ್ ಆಫ್ ದ ಅಪ್ ಪ್ಯಾಟರ್ನ್ ಅಂತ ಕರಿಬೋದು ಅಥವಾ ನಿಮ್ಮ ಫ್ಯಾಮಿಲಿ ಎನ್ವಾನ್ಮೆಂಟ್ ಅಂತ ಕರಿಬೋದು ಅವನ್ನೆಲ್ಲ ನೀವು ನಿಮ್ಮ ಮಕ್ಕಳ ಹತ್ರ ಗಳಿಸ್ಕೊಳೋದು ಅಥವಾ ಅವ್ರ ಮೇಲೆ ಅಪೇಕ್ಷೆ ಇಡೋದು ತಪ್ಪಲ್ಲ ಅವರೆಲ್ಲವನ್ನು ಫುಲ್ಫಿಲ್ ಮಾಡುವಂಥ ಎಬಿಲಿಟಿ ಇದೆ ಆದರೆ ನೀವು ವಾತಾವರಣ ಯಾವ ರೀತಿಯೇ ಅಪ್ರೋಚ್ ಮಾಡಬೇಕಾಗಿತ್ತು ಅನ್ನೋದು ನಿಮಗೆ ಸಂಪೂರ್ಣವಾದಂಥ ಕ್ಲಾರಿಟಿ ಇರಬೇಕಾಗಿರುವಂಥದ್ದು ಮತ್ತು ಈ ಅಡ್ಯಾಪ್ಟಿವ್ ಪರ್ಸ್ನಾಲಿಟಿಯವರು ತುಂಬ ಲಾಯಲ್ ಪೀಪಲ್ Click on the bell icon to watch our latest videos.